ಹಾಯ್, ಹಲೋ, ಎಲ್ರಿಗೂ ನಮಸ್ತೆ. ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಎಚ್ಆರ್. ಸ್ನೇಹಿತರೆ, ಇವತ್ತು ಬುನಾದಿ ಹಂತದ 5 ವರ್ಷಗಳ ಶಾಲಾ ಶಿಕ್ಷಣ ಸಂರಚನೆ ಕಲಿಕಾ ಚೇತರಿಕೆ ಕಾರ್ಯಕ್ರಮಕ್ಕೆ ಪೂರಕವಾಗಿ ಕೆಲವೊಂದು ವಿಚಾರಗಳನ್ನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡ್ತೀನಿ. ಇದೇ ಮೊದಲ ಬಾರಿಗೆ ನೀವು ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ತಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಬುನಾದಿ ಸಾಕ್ಷರತೆ ಹಂತದ 5 ವರ್ಷಗಳ ಶಾಲಾ ಶಿಕ್ಷಣ ಸಂರಚನೆ ಅಂತಕ್ಕಂಥದ್ದು ಏನಿದೆ, ಎಫ್ ಎಲ್ ಎನ್ ಚಟುವಟಿಕೆಯ ಮೂಲಕ 6 ವರ್ಷ ಪ್ರಾರಂಭವಾಗಿ 3-9 ವರ್ಷದಲ್ಲಿ ಕೊನೆಗೊಳ್ಳುತ್ತೆ ಅಂತಕ್ಕಂಥದ್ದು. ಸೊ ಬುನಾದಿ ಅಕ್ಷರ ಮತ್ತು ಸಂಖ್ಯಾಜ್ಞಾನಕ್ಕೆ ಪೂರಕವಾಗಿ 5 ವರ್ಷದ ಶಾಲಾ ಹಂತದ ಶಿಕ್ಷಣ ಸಂರಚನೆಯನ್ನು ನಾವು ನೋಡ್ತಾ ಹೋಗೋದಾದರೆ, ಪೂರ್ವ ಪ್ರಾಥಮಿಕ 1-3-4 ವರ್ಷದ ವ್ಯಾಪ್ತಿಯನ್ನು ನಾವು ನೋಡ್ತೀವಿ. ಪೂರ್ವ ಪ್ರಾಥಮಿಕ 2-4-5 ವರ್ಷದ ವ್ಯಾಪ್ತಿಯನ್ನು ನಾವು ನೋಡ್ತಾ ಇದ್ದೀವಿ. ಪೂರ್ವ ಪ್ರಾಥಮಿಕ 3-5-6 ವರ್ಷ ಬಾಲವಾಟಿಕ ಅಂತೇಳಿ ನಾವು ಇದನ್ನು ಕರಿತೀವಿ. ವಿದ್ಯಾಪ್ರವೇಶ ತರಗತಿ 1ನೇ ತರಗತಿಗೆ 6-7 ವರ್ಷ, ವಿಶೇಷವಾಗಿ ಕರ್ನಾಟಕದಲ್ಲಿ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ 2022 ಮತ್ತು 2023ನೇ ಶೈಕ್ಷಣಿಕ ವರ್ಷವನ್ನು ಕಲಿಕಾ ಚೇತರಿಕ ವರ್ಷ ಅಂತೇಳಿ ನಾವು ಆಚರಣೆಯನ್ನು ಮಾಡ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ವಿದ್ಯಾಪ್ರವೇಶ ಅಂತಕ್ಕಂಥದ್ದು 3 ತರಗತಿಗಳನ್ನು ಒಳಗೊಂಡಿರುತ್ತೆ ಅಂತಕ್ಕಂಥದ್ದು. ನಂತರ ತರಗತಿ 2 7-8 ವರ್ಷ, ತರಗತಿ 3 8-9 ವರ್ಷ. ಅಂದರೆ ನ್ಯೂ ಎಜುಕೇಷನ್ ಪಾಲಿಸಿ ಏನು ಹೇಳ್ತಾ ಇದೆ, 5 ವರ್ಷದ ಒಂದು ಪ್ರಾಥಮಿಕ ಬುನಾದಿ ಅಕ್ಷರ ಮತ್ತು ಸಂಖ್ಯಾಜ್ಞಾನ ಶಿಕ್ಷಣ ವ್ಯವಸ್ಥೆಯಲ್ಲಿ 3-9 ವರ್ಷದ ಶೈಕ್ಷಣಿಕ ವರ್ಷವನ್ನು ನಾವು ಆಧಾರವಾಗಿ ಇಟ್ಕೊಂಡಾಗ ಬುನಾದಿ ಹಂತದ 5 ವರ್ಷಗಳ ಶಾಲಾ ಶಿಕ್ಷಣ ಸಂರಚನೆಯನ್ನು ಈ ಒಂದು ವಯಸ್ಸಿನ ವ್ಯಾಪ್ತಿಯಲ್ಲಿ ನಾವು ನೋಡ್ಬೋದು ಅಂತಕ್ಕಂಥದ್ದು. ಅಂದರೆ ಎಫ್ ಎಲ್ ಎನ್ ಅಂತಕ್ಕಂಥದ್ದು 3-9 ವರ್ಷದ ಮಕ್ಕಳಿಗೆ ಅನ್ವಯ ಆಗುತ್ತೆ ಅಂತಕ್ಕಂಥದ್ದು. ಅದನ್ನು 5 ಹಂತದಲ್ಲಿ ನಾವು ನೋಡಿದಾಗ ಪೂರ್ವ ಪ್ರಾಥಮಿಕ 1, ಪೂರ್ವ ಪ್ರಾಥಮಿಕ 2, ಪೂರ್ವ ಪ್ರಾಥಮಿಕ 3ನ್ನು ನಾವು ಬಾಲವಾಟಿಕ ಅಂತೇಳಿ ನಾವು ಕರಿತಾ ಇದ್ದೀವಿ. 1ನೇ ತರಗತಿಯ ಮಕ್ಕಳಿಗೆ ವಿದ್ಯಾಪ್ರವೇಶ ಅಂತಕ್ಕಂಥ ಚಟುವಟಿಕೆಯನ್ನು ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ತೀವಿ. ಇದು 72 ದಿನಗಳು ಅಥವಾ 12 ವಾರಗಳು ಅಥವಾ 3 ತಿಂಗಳು ನಡೆಯುತ್ತೆ ಅಂತಕ್ಕಂಥದ್ದು. ನಂತರ ತರಗತಿ 2 ಮತ್ತು ತರಗತಿ 3 ಏನಿದೆ ಆ ವಯಸ್ಸಿಗೆ ಅನುಗುಣವಾಗಿ ಮಕ್ಕಳ ಒಂದು ಕಲಿಕಾ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ ಅಂತಕ್ಕಂಥದ್ದು. ಸ್ನೇಹಿತರೆ, ಇದಾಗಿತ್ತು ಬುನಾದಿ ಹಂತದ 5 ವರ್ಷಗಳ ಶಾಲಾ ಶಿಕ್ಷಣ ಸಂರಚನೆ.